ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಜಯಕರ್ ಎಸ್ ಎಂ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ ನಮ್ಮೆಲ್ಲರ ಜೊತೆ ಅಧ್ಯಕ್ಷ ಭಾಷಣಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್, ಗೌರವಾನ್ವಿತ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು, ಕರ್ನಾಟಕ ಸರ್ಕಾರ ಹಾಗೂ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಶೇಖ್ ಲತೀಫ್ ಅವರೇ, ಕುಲಸಚಿವರು ಬೆಂಗಳೂರು ವಿಶ್ವವಿದ್ಯಾಲಯ, ಡಾಕ್ಟರ್ ಶ್ರೀನಿವಾಸ್ ಸಿ ಅವರೇ, ಕುಲಸಚಿವರು ಮೌಲ್ಯಮಾಪನ, ಡಾಕ್ಟರ್ ಮಾಲಿನಿ ಕೆ ಸಿಂಡಿಕೇಟ್ ಸದಸ್ಯರವರೇ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ಪಿ ಸಿ ಕೃಷ್ಣಸ್ವಾಮಿ ಅವರೇ, ಡೀನ್ ಶಿಕ್ಷಣ ನಿಕಾಯ ಹಾಗೂ ನಿರ್ದೇಶಕರು ದೈಹಿಕ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಅಧ್ಯಾಪಕ ವೃಂದದವರೇ, ಎಲ್ಲ ನಿರ್ದೇಶಕರೇ, ಎಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದ ಮತ್ತು ಸಂಯೋಜಿತ ಕಾಲೇಜಿನ ಎಲ್ಲ ಫಿಸಿಕಲ್ ಡೈರೆಕ್ಟರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೊರಟ್ಟಿ ಸಾಹೇಬರ ಸ್ನೇಹಿತರು ಅವರ ಬ್ಯಾಚ್ಮೇಟ್ಸು ಆಗಮಿಸಿದ್ದಾರೆ, ಅವರನ್ನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಖೇಲೋ ಇಂಡಿಯಾ ಮತ್ತು ಅಂತರ್ ವಿಶ್ವವಿದ್ಯಾಲಯ ಸ್ಪರ್ಧೆಗಳಲ್ಲಿ ವಿಜೇತರಾದವರು ಅವರ ಸನ್ಮಾನ ಕಾರ್ಯಕ್ರಮ ಇವತ್ತು. ಎಷ್ಟೊಂದು ಖುಷಿಯಾಗ್ತಾ ಇದೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಅಲುಮಿನಿ ಅವರು, ಅತ್ಯಂತ ದೊಡ್ಡ ಹುದ್ದೆಯಲ್ಲಿರುವಂಥವರು, ರಾಜ್ಯದಲ್ಲಿ ಗೌರವಾನ್ವಿತ ಗವರ್ನರ್ ಹುದ್ದೆ ನಂತರ ಇರುವಂಥ ಪೊಸಿಷನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರಾಗುತ್ತೆ. ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದಿದೆಯಲ್ಲ, ಇದು ನಮ್ಮ ವಿಶ್ವವಿದ್ಯಾಲಯಕ್ಕೆ, ನಮ್ಮ ಎಲ್ಲ ಆಡಳಿತ ವರ್ಗ, ಅಧ್ಯಾಪಕ ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ಗೌರವ ತಂದಿದೆ ಸರ್ ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಸರ್ ಭಾಷಣದಲ್ಲಿ ಹೇಳಿದ್ರು ಎಷ್ಟು ಅವರ ಒಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು 78-79 ಅಲ್ಲಿ ಇಲ್ಲಿ ವಿದ್ಯಾರ್ಥಿಯಾಗಿ ಬಂದು ಅವರ ದಿನಗಳನ್ನೆಲ್ಲ ನಮಗೆ ಮನವರಿಕೆ ಮಾಡಿಕೊಟ್ರು. ಅವರ ವಿದ್ಯಾರ್ಥಿ ಜೀವನ, ಅವರ ರಾಜಕೀಯ ಜೀವನಕ್ಕೆ ಹೇಗೆ ಬಂದರು, ನಮ್ಮ ಅವರು ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಮೊದಲೇ ಬಂದಿದ್ದಾರೆ. 10:30 ಕಾರ್ಯಕ್ರಮ, 10:10 ನಮ್ಮ ಆಫೀಸಿಗೆ ಬಂದಿದ್ರು. ಆದರೆ ಅವರು ಅಲ್ಲಿ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದಾಗ ಅವ್ರದ್ದು ಕೇಳಿ ನನಗೆ ತುಂಬ ಖುಷಿ ಕೊಡ್ತು. ಅವರು ಇದು ಎಲ್ಲ ಅಂದರೆ ನಮ್ಮ ನಿಮಗೆ ಎಲ್ಲ ರಾಷ್ಟ್ರಕ್ಕೆ ಅವರು ರೋಲ್ ಮಾಡಲು. ಅವರ ಈ ವಯಸ್ಸಿನಲ್ಲೂ 8 ಬಾರಿ MLC ಆಗಿ, ವಿವಿಧ ಮಿನಿಸ್ಟರ್ ಆಗಿ, ಸಭಾಪತಿಗಳಾಗಿ ಎಷ್ಟು ಚೆನ್ನಾಗಿ ಅವರ ಒಂದು ಆರೋಗ್ಯವನ್ನ ಅವರು ಒಂದು ಮೈಂಟೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗೂ ನಮ್ಗೆ ನಮ್ಮ ನಿಮ್ಮೆಲ್ಲರ ರೋಲ್ ಮಾಡಲರು. ಇದು ಅವರ ದೈಹಿಕ ಶಿಕ್ಷಕರಾಗಿ ಇರೋದ್ರಿಂದ ಅದು ಸಾಧ್ಯವಾಯಿತು ಅಂತ ನನಗೆ ಅನ್ಸುತ್ತೆ. ಈ ಒಂದು ನಾನು ಯಾವಾಗಲೂ ನಮ್ಮ ಕೃಷ್ಣಸ್ವಾಮಿ ಅವರಿಗೆ ಹೇಳ್ತಾ ಇರ್ತೇನೆ, ನಾವು ಅಕಾಡೆಮಿಕ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದಕ್ಕೆ ಕೊಟ್ಟಷ್ಟೇ ನಾವು ಒತ್ತನ್ನ ನಮ್ಮ ದೈಹಿಕ ಶಿಕ್ಷಣಕ್ಕೂ ನಾವು ಕೊಡಬೇಕು ಅಂತ. ನಾವು ಬಹಳಷ್ಟು ಕಲಿಯೋದಿದೆ ಈ ಒಂದು ಈ ಫಿಸಿಕಲ್ ಎಜುಕೇಷನ್ ಅಲ್ಲಿ, ನಾವು ಬಹಳಷ್ಟು ಕಲಿಯೋದಿದೆ. ನಾವು ಎಲ್ಲ ದಿನ ನಮ್ಮ ಕ್ಯಾಂಪಸ್ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು 1 hour ಅವ್ರ ಗ್ರೌಂಡ್ ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡಿದ್ರೆ
ಅವರು ಓಡ್ಬೋದು ಅಥವಾ ಫುಟ್ಬಾಲ್ ಆಡ್ಬೋದು, ಯಾವುದೇ ಗೇಮಲ್ಲಿ 1 ಅವರ್ ಅವರು ಸ್ಪೆಂಡ್ ಮಾಡಿದರೆ ಅವರ ಆರೋಗ್ಯ ಇದೆಯಲ್ಲ ತುಂಬ ಅದ್ಭುತವಾಗಿರುತ್ತೆ. ಅವರು ದೇಶಕ್ಕೆ ನಾವು ತುಂಬ ತಾವೆಲ್ಲರೂ ಒಳ್ಳೆ ಕೊಡುಗೆ ನೀಡ್ತಾ ಇದ್ರಿ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡೋದಿದೆಯಲ್ಲ ಅದೇ ಒಂದು ಸಣ್ಣ ದೇಶಕ್ಕೆ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ತಾವೆಲ್ಲ ನೋಡ್ತಾ ಇರ್ಬೋದು ಈ ದಿನಗಳಲ್ಲಿ ಬಹಳಷ್ಟು ಏರ್ ಪೊಲ್ಯೂಷನ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ನಾವು ತಿಂತಾ ಇರುವಂತ ಆಹಾರಗಳಿರ್ಬೋದು, ಇದರಲ್ಲೆಲ್ಲ ಕಲುಷಿತ ಪದಾರ್ಥಗಳೇ ಹೆಚ್ಚಿರುತ್ತೆ. ನಾವು ನಮ್ಮ ಆರೋಗ್ಯವನ್ನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕಾದ್ರೆ ನಾವು ಯಾವ್ದಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಡೈಲಿ 1 ಅವರ್ ಆಡಲೇಬೇಕು. ಆಗ ಮಾತ್ರ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಲಿಕ್ಕೆ ಆಗುತ್ತೆ. ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ನಡುವೆ ಸ್ಪೋರ್ಟ್ಸಿಗೆ ತುಂಬಾ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ತಾವೇ ನೋಡಿರ್ಬೋದು ಈ ನಡುವೆ ಈ ಒಂದು 15-20 ವರ್ಷದಲ್ಲಿ ಬಹಳಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇರ್ಬೋದು. ನಮ್ಮ ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಒಲಿಂಪಿಕ್ ಗೇಮ್ಸ್ ಆಗಿರ್ಬೋದು, ನಮ್ಗೆ ಬಂದಂತ ಮೆಡಲ್ಗಳಾಗಿರ್ಬೋದು. ಲಾಸ್ಟ್ ಇಯರ್ ಚೈನಾದಲ್ಲಿ ನಡೀತು 19ನೇ ಏಷ್ಯನ್ ಗೇಮ್ಸ್, ಆಲ್ಮೋಸ್ಟ್ ನಮ್ಮ ದೇಶದ 140 ಜನರಿಗೆ ಪದಕಗಳು ಬಂದಿದೆ. ಅದು ಅದು ಗೋಲ್ಡ್ ಮೆಡಲ್ ಆಗಿರ್ಬೋದು, ಸಿಲ್ವರ್ ಮೆಡಲ್ ಆಗಿರ್ಬೋದು, ಬ್ರಾಂಜ್ ಮೆಡಲ್ ಆಗಿರ್ಬೋದು, ಬಹಳಷ್ಟು ಜನ ಭಾಗವಹಿಸಿದ್ದಾರೆ. ಆ ಒಂದು ನಮ್ಮ ದೇಶ ಏಷ್ಯನ್ ಗೇಮ್ಸ್ ಅಲ್ಲಿ 4ನೇ ಸ್ಥಾನದಲ್ಲಿದೆ. ನಮ್ಮ ನಾವು ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕಾಗಿದೆ. ಮೋಸ್ಟ್ಲಿ ಬರುವ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರದಿಂದ, ನಮ್ಮ ಸಭಾಪತಿಗಳ ಸಹಕಾರದಿಂದ ನಮ್ಮ ದೇಶ ಮೊದಲನೇ ಸ್ಥಾನ ಪಡೆಯುತ್ತೆ ಅನ್ನುವಂತ ಭರವಸೆ ನಮ್ಗೆಲ್ಲರಿಗೂ ಇದೆ. ಆ ಒಂದು ಡೈರೆಕ್ಷನ್ ಅಲ್ಲಿ ಈಗ ಅಷ್ಟೊಂದು ನಾವು ಸ್ಪೋರ್ಟ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಬಹಳಷ್ಟು ಈ ಸ್ಪೋರ್ಟ್ಸ್ ಅನ್ನು ಇದರಲ್ಲಿ ಬಹಳಷ್ಟು ನಾವು ಕಲಿಯೋದಿದೆ. ಈಗ ಈ ಮಾರ್ಚ್ ಏಪ್ರಿಲ್ ಅಂದ ಕೂಡಲೇ ಈ ಎಕ್ಸಾಮಿನೇಷನ್ ಫಿಯರ್ ತಾವೆಲ್ಲ ನೋಡ್ತಾ ಇದ್ದೀರಿ. ಈ ರಿಸಲ್ಟ್ ಬರೋ ಟೈಮಲ್ಲಿ ಮಕ್ಕಳಿಗೆ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅವರಿಗೆ ತುಂಬಾ ಒತ್ತಡ ಇರುತ್ತೆ. ಪೇರೆಂಟ್ಸು ಪಿಯರ್ ಪ್ರೆಷರು, ಇದರಿಂದ ಎಷ್ಟು ಜನ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ನೀವು ಒಂದು ಸ್ಪೋರ್ಟ್ಸ್ ಅಲ್ಲಿ ನೀವು ಇನ್ವಾಲ್ವ್ ಆದ್ರೆ ಈ ಒಂದು ಈ ಸ್ಪೋರ್ಟ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಗೇಮ್ ಅಲ್ಲಿ ನೀವು ವಿನ್ ಆಗ್ತೀರಿ, ಇನ್ನೊಂದು ಗೇಮ್ ಅಲ್ಲಿ ನೀವು ಸೋಲ್ತೀರಿ. ಸೋಲು ಗೆಲುವು ಇದೆಲ್ಲ ಒಂದು ಈ ಆಟದಲ್ಲೇ ನಾವು ಈ ಸ್ಪರ್ಧೆಯಲ್ಲೇ ನಾವು ಇನ್ವಾಲ್ವ್ ಆಗಿರ್ತೀವಿ. ಹಾಗಾಗಿ ಈ ಒಂದು ನನಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದನ್ನ ಹೆಚ್ಚೇನು ತುಂಬಾ ಟೆನ್ಷನ್ ಮಾಡಿಕೊಂಡು ತುಂಬಾ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಮಕ್ಕಳು. ಈ ಸ್ಪೋರ್ಟ್ಸ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತೀರಿ ಅವರು ಈ ಒಂದು ಈ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಿದೆಯಲ್ಲ ಈ ಸ್ಪೋರ್ಟ್ಸ್ ಅಲ್ಲೇ ಬರುತ್ತೆ. ಒಂದು ಇಂಟರ್ಪರ್ಸನಲ್ ರಿಲೇಷನ್ ಆಗಿರ್ಬೋದು, ಒಂದು ಟೀಮ್ ವರ್ಕ್ ಅನ್ನುವಂಥದ್ದು, ಈ ಕ್ರಿಟಿಕಲ್ ಥಿಂಕಿಂಗ್ ಅನ್ನುವಂಥದ್ದು, ಕ್ರಿಯೇಟಿವ್ ಥಿಂಕಿಂಗ್ ಅನ್ನುವಂಥದ್ದು, ಈ ಇಂಟರ್ಪರ್ಸನಲ್ ರಿಲೇಷನ್ ಇದೆಲ್ಲ ನಾವು 21st century ಸ್ಕಿಲ್ಸ್ ಸೆಟ್ ಏನಂತ ಹೇಳ್ತೀವಿ. ಇದನ್ನ ಈ ಯಾರು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ಲ ಈ ಒಂದು ಈ ಸ್ಕಿಲ್ ಸೆಟ್ ಅನ್ನ ನಾವು ಹೇಳ್ಕೊಡುವಂಥದ್ದೇ ಬೇಕಾಗಿರಲ್ಲ. ಎಲ್ಲ ಅವರು ಸ್ಪೋರ್ಟ್ಸ್ ಅಲ್ಲಿ ಕಲಿತಾರೆ. ನಮ್ಮ ಕೃಷ್ಣಸ್ವಾಮಿ ಅವರು ನಮ್ಮ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಲಾಸ್ಟ್ ಇಯರ್ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀಸನ್ ಇಂದ ನಮ್ಗೆ ಬ್ಲೇಸರ್ ಗಳು ಇವೆಲ್ಲ ಕೊಡ್ಲಿಕ್ಕೆ ಆಗಿಲ್ಲ. ಆದ್ರೆ ನಮ್ಮ ರಿಜಿಸ್ಟರ್ ಅವರು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಅವ್ರು ಬಂದ್ ಕೂಡ್ಲೇನೆ ಅವರಿಗೆ ನಾವು ಮೀಟಿಂಗ್ ಮಾಡಿ ಅವ್ರ ಹತ್ರ ಕೇಳ್ಕೊಂಡ್ವಿ. ಆಗ ಅವರು ಇಮಿಡಿಯೇಟ್ ಆಗಿ ಅವರನ್ನ ಯಾರು ವೆಂಡರ್ಸ್ ಇದ್ದಾರೆ ಅವರನ್ನ ಕರೆದು ಎಲ್ಲ ಏನೇನು ಫೆಸಿಲಿಟಿ ಬೇಕು ಅದನ್ನೆಲ್ಲ ಒದಗಿಸಿ ಕೊಟ್ಟಿದ್ದಾರೆ. ನಮ್ಗೆ ಒಳ್ಳೆ ರಿಜಿಸ್ಟರ್ ಇದ್ದಾರೆ, ಒಳ್ಳೆ ರಿಜಿಸ್ಟರ್ ಆಫ್ ಇವ್ಯಾಲ್ಯೂಯೇಷನ್ ಇದ್ದಾರೆ, ಒಳ್ಳೆ ಫೈನಾನ್ಸ್ ಆಫೀಸರ್ ಇದ್ದಾರೆ, ನಮ್ಗೆ ಒಳ್ಳೆ ಡೈರೆಕ್ಟರ್ ಇದ್ದಾರೆ, ನಮ್ಗೆ ಒಳ್ಳೆ ಸಿಂಡಿಕೇಟ್ ಮೆಂಬರ್ ಇದ್ದಾರೆ. ಹೊರಟ್ಟಿ ಸಾಹೇಬ್ ಹೇಳಿದಾಗೆ ವಿಶ್ವವಿದ್ಯಾಲಯಕ್ಕೆ ಇದೆಲ್ಲ ಇಂಪಾರ್ಟೆಂಟು. ಈ ಇಷ್ಟು ಒಳ್ಳೆ ಕೆಲಸ ಮಾಡುವಂತ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ನಮ್ಮ ಫ್ಯಾಕಲ್ಟೀಸು ವಿದ್ಯಾರ್ಥಿಗಳು ಇದ್ರೆ ನಾವು ವಿಶ್ವವಿದ್ಯಾಲಯವನ್ನ ಯಾವ ಮಟ್ಟಕ್ಕೂ ತಗೊಂಡು ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಏನೇನು ಸ್ಪೋರ್ಟ್ಸ್ ಫೆಸಿಲಿಟಿ ನಮ್ಮ ಡೈರೆಕ್ಟರ್ ಹೇಳ್ತಾ ಇರ್ತಾರೆ, ನನಗೂ ತುಂಬಾ ಆಸಕ್ತಿ ಇದೆ. ನಾವು ಸ್ಪೋರ್ಟ್ಸ್ ಅನ್ನ
ನಾವು ಇನ್ನಷ್ಟು ಬೆಳೆಸಬೇಕು. ನಮ್ಮ ಈವನ್ ಪ್ರೈಮರಿ ಎಜುಕೇಷನ್ನಲ್ಲಿ ಹೈಸ್ಕೂಲಲ್ಲಿ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ನಮ್ಮ ಈ ಡಿಗ್ರಿಯಲ್ಲೂ ಮಕ್ಕಳಿಗೆ ಒಂದು ಒಂದು ಸಬ್ಜೆಕ್ಟ್ ಆಗಿರಬೇಕು ಅನ್ನುವಂಥದ್ದು ನನ್ನ ಭಾವನೆ. ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಆಗಿದ್ರೆ ಅಟ್ಲೀಸ್ಟ್ ಗ್ರೌಂಡಲ್ಲಿ ಹೋಗಿ ಒಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಅದರಿಂದ ಅವರ ಒಂದು ಆರೋಗ್ಯಕ್ಕೆ ಬಹಳಷ್ಟು ಈ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಇಲ್ಲಿ ವೇದಿಕೆಯ ಮೇಲೆ ಕೂತ್ಕೊಂಡವರು ಅಷ್ಟೇ, ವೇದಿಕೆಯ ಕೆಳಗೆ ಕೂತ್ಕೊಂಡಿರುವಂಥ ನಮ್ಮ ಫಿಸಿಕಲ್ ಡೈರೆಕ್ಟರ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಷ್ಟು ಒಂದು ಆಲ್ಮೋಸ್ಟ್ ಒಂದೂವರೆ ಗಂಟೆಯಿಂದ ಹೇಗೆ ಕೂತ್ಕೊಂಡಿದ್ರಿ ಹಾಗೆ ಇದ್ರಿ, ನೋಡಲಿಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಕೊಟ್ಟಿದ್ದೆ ನಮಗೆ ತುಂಬ ಖುಷಿಯಾಗಿದೆ. ನಾವು ನಾನು ಸಾಹೇಬರಿಗೆ ಹೇಳಿದೆ, ನಾವು 60 ವರ್ಷ ಈ ವರ್ಷ ನಮ್ಮದು ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ ಅಂತ, ತಮ್ಮ ಹತ್ರ ಬರ್ತೀವಿ ಸರ್, ತಾವು ತಮ್ಮ ಕಡೆಯಿಂದ ಎಲ್ಲ ಥರದ ಸಹಕಾರಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮಲ್ಲೂ ಬಹಳಷ್ಟು ಫೆಸಿಲಿಟಿ, ಮೊದಲು ಸೆಂಟ್ರಲ್ ಕಾಲೇಜ್ ಇದ್ದಾಗ ಅಲ್ಲಿ ಗ್ರೌಂಡು ಸ್ಪೋರ್ಟ್ಸ್ ಫೆಸಿಲಿಟಿ ಎಲ್ಲ ಅಲ್ಲಿತ್ತು, ಇಲ್ಲಿ ಬಂದ ಮೇಲೆ ಅದನ್ನು ನಾವು ಇಂಪ್ರೂವ್ ಮಾಡಿಲ್ಲ. ಈಗ ಮಾಡಬೇಕು. ನಮಗೆ ಪಿ ಎಂ ಉಷಾ ಅಂಡರ್, ಮೇರು ಅಂಡರ್ 100 crores ಬಂದಿದೆ, ಅದರಲ್ಲಿ ಸ್ವಲ್ಪ ಪೋರ್ಷನ್ ನಾವು ಸ್ಪೋರ್ಟ್ಸಿಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ. ಅದನ್ನು ಒಂದು ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವರಿಗೋಸ್ಕರನೇ ಈ ಕಾರ್ಯಕ್ರಮ ನಡೆದಿರುವಂತಹದ್ದು, ಅವರಿಗೋಸ್ಕರನೇ ನಮ್ಮ ಸಭಾಪತಿಗಳು ನಾವು ಎಲ್ಲರೂ ಇಲ್ಲಿ ಸೇರಿರುವಂತಹದ್ದು. ಹಾಗಾಗಿ ಈ ತಮ್ಗೆಲ್ಲರಿಗೂ ಇನ್ನೊಮ್ಮೆ ಈಗ ತಾವೆಲ್ಲ ಬಹುಮಾನಗಳನ್ನ ತಗೊಳ್ಳೋರಿದ್ದೀರಿ, ತಮ್ಮ ಅದನ್ನ ತಗೊಂಡು ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಸ್ಪೋರ್ಟ್ಸ್ ಅಲ್ಲಿ. ಇನ್ನು ನಿಮ್ಮ ಸ್ನೇಹಿತರಿಗೂ ಅವರಿಗೂ ಉತ್ತೇಜನ ಕೊಡಿ, ಈ ದೇಶವನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಿ ಅಂತ ನಾನು ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕುಲಪತಿಗಳ ಕಳಕಳಿ ಅವರ ಮಾತುಗಳಲ್ಲಿ ವ್ಯಕ್ತ ಆಯಿತು. ಡಾಕ್ಟರ್ ಜಯಕರ್ ಎಸ್ ಎಂ ಅವರಿಗೆ ಧನ್ಯವಾದಗಳು ಸರ್. ನಮಸ್ಕಾರ.